ಟೀಂ ಇಂಡಿಯಾ ಆಸ್ಟ್ರೇಲಿಯಾ ವಿರುದ್ಧದ ಟೆಸ್ಟ್ ಸರಣಿಯಲ್ಲಿ ಅದ್ಭುತ ಪ್ರದರ್ಶನ ನೀಡಿ ಇತಿಹಾಸ ನಿರ್ಮಿಸಿತ್ತು. 4 ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ 2-1 ಅಂತರದಲ್ಲಿ ಜಯಿಸಿ ಕಾಂಗರುಗಳ ನಾಡಲ್ಲಿ ಇದೇ ಮೊದಲ ಬಾರಿಗೆ ಟೆಸ್ಟ್ ಸರಣಿ ಗೆದ್ದ ಸಾಧನೆ ಮಾಡಿದೆ. ಇದಕ್ಕಾಗಿಯೇ ಬಿಸಿಸಿಐ ಭಾರತೀಯ ಕ್ರಿಕೆಟ್ ತಂಡಕ್ಕೆ ಅಭಿನಂದನೆ ಸಲ್ಲಿಸಿದೆ. ತಂಡದ ಸದಸ್ಯರಿಗೆ, ಕೋಚ್ಗಳಿಗೆ ಹಾಗೂ ಸಹಾಯಕ ಸಿಬ್ಬಂದಿಗಳಿಗೆ ಬಂಪರ್ ಬಹುಮಾನವನ್ನ ಘೋಷಿಸಿದೆ. ಬಾರ್ಡರ್ ಗವಾಸ್ಕರ್ ಟ್ರೋಫಿ ಮುಡಿಗೇರಿಸಿಕೊಂಡ ವಿರಾಟ್ ಕೊಹ್ಲಿ ಪಡೆಗೆ ಟೆಸ್ಟ್ ಪಂದ್ಯವೊಂದಕ್ಕೆ ಪಡೆಯುವ ಆದಾಯವನ್ನ ಬಿಸಿಸಿಐ ಬೋನಸ್ ರೂಪದಲ್ಲಿ ನೀಡಲಿದೆ. ಕಣಕ್ಕಿಳಿದು ಬೆವರು ಹರಿಸಿದ ಆಟಗಾರರು ಪ್ರತಿ ಪಂದ್ಯಕ್ಕೆ 15 ಲಕ್ಷ ರೂಪಾಯಿ ಪಡೆಯಲಿದ್ದಾರೆ. ಅಂತೆಯೇ ಬೆಂಚ್ ಕಾದಿದ್ದ ಮೀಸಲು ಆಟಗಾರರು 7.5 ಲಕ್ಷ ರೂಪಾಯಿ, ಕೋಚ್ಗಳಿಗೆ 25 ಲಕ್ಷ ರೂಪಾಯಿ ನೀಡಲಿದ್ದೇವೆ ಎಂದು ಬಿಸಿಸಿಐ ತಿಳಿಸಿದೆ. 4 ಪಂದ್ಯಗಳ ಟೆಸ್ಟ್ ಸರಣಿ ಪೈಕಿ ಅಡಿಲೈಡ್ನಲ್ಲಿ ನಡೆದ ಮೊದಲ ಪಂದ್ಯದಲ್ಲಿ ಭಾರತ 31 ರನ್ಗಳ ಗೆಲುವು ದಾಖಲಿಸಿದ್ರೆ ಪರ್ತ್ನಲ್ಲಿ ನಡೆದ ಎರಡನೇ ಟೆಸ್ಟ್ 146 ರನ್ಗಳಿಂದ ಆಸೀಸ್ ಪಾಲಾಗಿತ್ತು. ಅಂತೆಯೇ ಮೆಲ್ಬೋರ್ನ್ನಲ್ಲಿ ನಡೆದ 3ನೇ ಟೆಸ್ಟ್ ಪಂದ್ಯದಲ್ಲಿ ಭಾರತ ಭರ್ಜರಿ 137 ರನ್ಗಳ ಜಯ ಸಾಧಿಸಿತ್ತು. ಅಂತಿಮ 4ನೇ ಟೆಸ್ಟ್ ಪಂದ್ಯ ಮಳೆಯಿಂದ ಡ್ರಾನಲ್ಲಿ ಅಂತ್ಯ ಕಂಡ ಪರಿಣಾಮ ಭಾರತ ಬಾರ್ಡರ್ ಗವಾಸ್ಕರ್ ಟ್ರೋಫಿಯ ಸರಣಿಯಲ್ಲಿ 2-1 ಅಂತರದಲ್ಲಿ ಟೆಸ್ಟ್ ಸರಣಿ ವಶಪಡಿಸಿಕೊಂಡು ಐತಿಹಾಸಿಕ ಗೆಲುವು ಕಂಡಿತ್ತು. ಸದ್ಯ ಏಕದಿನ ಸರಣಿಗಾಗಿ ಸಿಡ್ನಿಯಲ್ಲಿರುವ ಭಾರತ ಜನವರಿ 12ರಂದು ಮೊದಲ ಪಂದ್ಯವನ್ನ ಆಡಲಿದೆ.